ಮರ್ಸಿಕರೆ ಮಾತ್ರ. ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ನಿಮಗೆ ಅಂದಾಜಿಗೆ ಗೊತ್ತಾಗಲಿ, ಅಕ್ರಮ ಸಕ್ರಮದಲ್ಲಿ ಸುಮಾರು 3932 ರೂಪಾಯಿ 32 ನಂಬರ್ಗಳು ಈಗಾಗಲೇ ದುಡ್ಡು ಕಟ್ಟಿದ್ದಾರೆ. ಕೆಲವರು 50 ರೂಪಾಯಿ ಕಟ್ಟಿದ್ದಾರೆ, ಕೆಲವರು 10,000 ಕಟ್ಟಿದ್ದಾರೆ, ಈ ಥರ ಕಟ್ಟಿದ್ದಾರೆ. ಇದರಲ್ಲಿ 2182 ಈಗಾಗಲೇ ರೆಗ್ಯುಲೈಸ್ ಮಾಡಿಬಿಟ್ಟಿದ್ವಿ, ಈಗಾಗಲೇ ಕನೆಕ್ಷನ್ ಕೊಟ್ಟಿದ್ವಿ, ಗ್ರಿಡ್ಡಿಂದ ಕನೆಕ್ಷನ್ ಕೊಟ್ಟು ಮಾಡಿದ್ದೀವಿ. ಈಗ ಪೆಂಡಿಂಗ್ ಅಪ್ಲಿಕೇಶನ್ 1750 ಇದೆ, ಅದರಲ್ಲಿ 1661 ಇದ್ರ ಲೆಸ್ ದ್ಯಾನ್ 500 ಮೀಟರ್ ಅಂದರೆ ನಿಮಗೆ ಗ್ರಿಡ್ ಇದೆಯಲ್ಲ ಹತ್ರ, ಈಗ ಅಷ್ಟು ಜನ ನಾವು ಗ್ರಿಡ್ಡಿಂದಲೇ ಕನೆಕ್ಷನ್ ಕೊಡ್ತೀವಿ. ಈಗ ಅದಕ್ಕೆ ನಾವೇನು ಮಾಡ್ತೀವಿ, ಸಬ್ಸ್ಟೇಷನ್ಗಳಿಗೆ ಪಕ್ಕದಲ್ಲಿ ಲ್ಯಾಂಡು, ಗೌರ್ಮೆಂಟ್ ಲ್ಯಾಂಡ್ ಇದ್ದುಬಿಟ್ರೆ ಈಗಾಗಲೇ ಮೊನ್ನೆ ಗೌರ್ಮೆಂಟಲ್ಲಿ ಡಿಸಿಷನ್ ತೊಗೊಂಡಿದ್ದಾರೆ, ಎಕರೆಗೆ 1 ರೂಪಾಯಿ ಪ್ರಕಾರ ಗೌರ್ಮೆಂಟ್ ಲ್ಯಾಂಡು ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿ ಸಬ್ಸ್ಟೇಷನ್ ಪಕ್ಕದಲ್ಲಿ ಇರುವವರು. ಏನಾದರೂ ಗೌರ್ಮೆಂಟ್ ಲ್ಯಾಂಡ್ ಸಿಕ್ಕದಿದ್ದರೆ ಪ್ರೈವೇಟ್ ಅವರ ಹತ್ರದಿಂದ ನಾವು ಪಾವಗಡದಲ್ಲಿ ಏನು ಮಾಡಿದ್ದೀವಿ ಅದೇ ರೀತಿಯಲ್ಲಿ ಲೀಸಿಗೆ ತಗೊಂಡು ಮಾಡೋಣ ಅಂತ ಇಟ್ಬಿಟ್ಟು ಈಗಾಗಲೇ ತೀರ್ಮಾನ ತೊಗೊಳ್ತಾ ಇದ್ದೀವಿ. ಇದರಿಂದ ಏನೋ ಅನುಕೂಲ ಏನಾಗ್ತದೆ ಅಂತ ಇಟ್ಬಿಟ್ರೆ ರೈತರಿಗೆ ಡೇ ಟೈಮಲ್ಲಿ ಪವರ್ ಸಿಗ್ತದೆ, ಮತ್ತು ಪವರ್ ನಮಗೆ ಸಬ್ಸ್ಟೇಷನ್ ಅಲ್ಲಿಯೇ ನಾವು ಪವರ್ ಕೊಟ್ಟರೆ ಟ್ರಾನ್ಸ್ಮಿಷನ್ ಲಾಸ್ ಇರೋದಿಲ್ಲ. ಈ ಥರ ನಾವು ಈಗಾಗಲೇ ಮಾಡಿದ್ವಿ. ಸುಮಾರು 500 ಮೀಟ್ರಿಗಿಂತ ಹೆಚ್ಚಿಗೆ ಅರಸೀಕೆರೆಯಲ್ಲಿ ಸುಮಾರು 89 ಪಂಪ್ ಸೆಟ್ ಇದೆ ಅಷ್ಟೇ. ಅದಕ್ಕೆ ನಾವು ಸೋಲಾರು ಸ್ಟ್ಯಾಂಡ್ ಅಲೋನು ಈ ಕುಸುಮ್ ಇದರಲ್ಲಿ ಸ್ಟ್ಯಾಂಡ್ ಅಲೋನ್ ಮಾಡಿಕೊಡೋಣ ಅಂದಿಟ್ಬಿಟ್ಟು ತೀರ್ಮಾನ ತೊಗೊಂಡಿದ್ವಿ. 50% ಸ್ಟೇಟ್ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತೀವಿ, 30% ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತೀವಿ, 80% ಕೊಡ್ತೀವಿ. ಆ 80% ಕೊಟ್ಟರೆ ಪಂಬು ಮೀಟ್ರು ಎಲ್ಲ ಸಂಪೂರ್ಣವಾಗಿ ಅವರೇ ನಾವೇ ಮಾಡಿಕೊಡ್ತೀವಿ ಅವ್ರಿಗೆ. ಆ ಥರ ಒಂದು ಇದು 20% ಮಾತ್ರ ಫಾರ್ಮರ್ಸ್ ಕೊಡಬೇಕಾಗ್ತದೆ, ಅವ್ರು ಪಂಪು ಹಾಕಬೇಕಾಗಿಲ್ಲ, ಇದು ನಾವೇ ಪಂಪು ಈ ಸೋಲಾರ್ ಪಂಪ್ಗಳೇ ಮಾಡಿಕೊಡ್ತೀವಿ. ಸೋಲಾರ್ ಪಂಪಿಗೂ ಎ ಸಿ ಡಿ ಸಿಗೆ ವ್ಯತ್ಯಾಸವೇ ಇಲ್ಲ, ಅದನ್ನು ಎಲ್ಲ ಕರೆಕ್ಟ್ ಈಗ ಟೆಕ್ನಾಲಜಿ ಎಲ್ಲ ಚೇಂಜ್ ಆಗಿದೆ, ಅದನ್ನು ಮಾಡಿಬಿಟ್ಟು ಈ ಥರ ನಾವು ಈಗ ಯೋಜನೆ ಮಾಡಿಬಿಟ್ಟು ಈಗಾಗಲೇ ಇದು ಮಾಡಲಿಕ್ಕೆ ಇದು ಮಾಡಿದ್ವಿ. ಅದನ್ನೇ ಈಗ ನಾನು ಬಂದಿದ್ದು ನಮ್ಮ ಶಿವಲಿಂಗೇಗೌಡರು ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಈ ಥರ ಆಗಿದೆ ನೋಡಿ ಪೆಂಡಿಂಗ್ ಇದೆ ಅಂದರೆ ಹೌದು, ತುಂಬ ವರ್ಷದಿಂದ ಪೆಂಡಿಂಗ್ ಇದೆ, ಇದನ್ನು ಆದಷ್ಟು ಬೇಗನೆ ಅದನ್ನು ತೀರ್ಮಾನ ಮಾಡಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ವಿ. ನಮ್ಮ ಎ ಸಿ ಎಸ್ಸು, ನಮ್ಮ ಇವರು MD KPTCL ಅವರು KRDL ಅವ್ರನ್ನೆಲ್ಲ ಮಹಾರಾಷ್ಟ್ರ ಕಳಿಸಿದ್ವಿ ಇವತ್ತು, ಅಲ್ಲಿ ತುಂಬ ಇದರಲ್ಲಿ ಅದು ಮಾಡ್ತಾಯಿದ್ದಾರೆ ಅವರು ಈ ಸೋಲಾರದಲ್ಲಿ. ಅದನ್ನು ಮಾಡಿಬಿಟ್ಟು ಬಂದಮೇಲೆ ಆದಷ್ಟು ಬೇಗನೆ 1 ವರ್ಷದಲ್ಲಿ ಇದನ್ನೆಲ್ಲ ಆದಷ್ಟು ಒಂದು ಸಮಸ್ಯೆಯ ಪರಿಹಾರ ಕಂಡುಹಿಡಿಯಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಅರಸೀಕೆರೆಯಲ್ಲಿ ಎಷ್ಟು ಜಾಗ ಬೇಕಾಗುತ್ತೆ, ಒಟ್ಟು ಎಷ್ಟು ಪವರ್ ಪ್ಲಾಂಟ್ ನೋಡಿ ಸೋಲಾರ್ ಪ್ಲಾಂಟ್ ಎಷ್ಟು? ಈಗ ಒಂದು ಪವರ್ ಪ್ಲಾಂಟಿಗೆ ನಿಮಗೆ ಒಂದು 4 MW 5 MW ಅಂತ ಇಟ್ಬಿಟ್ರೆ ಒಂದು 20 ಎಕರೆ ಬೇಕಾಗ್ತದೆ, ಗೊತ್ತಾಯ್ತಲ್ಲ. ಆ 20 ಎಕರೆ ಅಂತ ಇಟ್ಬಿಟ್ರೆ ನಿಮ್ಮದು ಒಂದು 10 ಅಂತ ಇಟ್ಬಿಟ್ರೆ ಅದಕ್ಕೆ ಸುಮಾರು ಎಷ್ಟಾಯ್ತು 200 ಎಕರೆ ಎಲ್ಲಿ ಎಷ್ಟಿದೆ ಅದನ್ನು ಮಾಡಲಿಕ್ಕೆ ನಾವು ಈಗ ಪ್ರಯತ್ನ ಮಾಡಿದ್ವಿ. ನಾವಿಲ್ಲಿ ಫೋರ್ಸಬಲ್ ಆಗಿ ಇಷ್ಟು ಬೇಕಂದ್ರೆ ನಾವು ಅಕ್ಯೂರ್ ಮಾಡ್ತಾ ಇಲ್ಲ, ವಾಲಂಟಿಯರ್ ಆಗಿ ಅವ್ರು ಕೊಟ್ಟರೆ ಸರಿ, ಗೌರ್ಮೆಂಟ್ ಲ್ಯಾಂಡ್ ಇದ್ದರೆ ಮಾಡ್ತೀವಿ. ಇಲ್ಲೇ ಎಲ್ಲ ಬೇಕಂದಿಲ್ಲ, ಪಕ್ಕದಲ್ಲಿ ಸಮೇತ ಬೇರೆ ಬ್ಯಾರೆನ್ ಲ್ಯಾಂಡ್ ಇದೆ ಅಲ್ಲಿಯೂ ಸಮೇತ ನಾವು ತಗೊಳ್ತೀವಿ. ಇದೆಲ್ಲ ಈ ಗ್ರಿಡ್ಗೆ ಬರ್ತದಲ್ಲ, ಆ ಥರ ಮಾಡ್ತೀವಿ, ಅದರ ವ್ಯವಸ್ಥೆಗಳು ಮಾಡ್ತೀವಿ.